ಗೌಡ್ರೆ ಒಬ್ಬರೇ ಹೋಯ್ತಿದ್ದೀರಿ, ನಾವೆಲ್ಲ ಜೊತೆಲಿ ಬರ್ತಿದ್ದೋ? ಒಬ್ಬನೇ ಎಲ್ಲಪ್ಪ ಹೋಗ್ತಾ ಇದ್ದೀನಿ, ಜೊತೆಗೆ ನನ್ನ ಮಗ ಬರ್ತಾನಲ್ಲ, ಇವನೊಬ್ಬ ಸಾಕ್ಬಿಡಿ. ಆದರೂ ನಾವು ನಿಮ್ಮ ಜೊತೆ ಬರ್ತೀವಿ. ನೋಡಿ ಗೌಡ್ರೆ, ಇದು ನಮ್ಮ ಮನೆ ಸಮಸ್ಯೆ, ನೀವೆಲ್ಲ ಜೊತೆಲಿ ಬಂದರೆ ಊರಿನ ಸಮಸ್ಯೆ ಆಗುತ್ತೆ. ಅಂಥ ಸಂದರ್ಭ ಬಂದರೆ ನಾವೇ ನಿಮ್ಮ ಹತ್ರ ಬರ್ತೀವಿ, ಊರು ಊರೇ ನಿಂತ್ಕೊಳ್ಳೋಣ, ಏನಂತೀರಾ? ಸರಿ ಗೌಡ್ರೆ. ಸುಮ್ಕಿರವ ಅವ್ರು ಮಾತಾಡ್ತವ್ರಲ್ವಾ? ಅಲ್ಲ ಗೌಡ್ರೆ, ನಿಮ್ ಹುಡುಗನ ಪ್ರಾಣಕ್ಕೆ ಮಾತ್ರ ಬೆಲೆನಾ, ನಮ್ಮ ಹುಡುಗನ ಪ್ರಾಣಕ್ಕೆ ಬೆಲೆ ಇಲ್ವಾ? ಪ್ರಾಣಕ್ಕೆ ಪ್ರಾಣನೇ ಬೇಕು ಅಂತ ಕುತ್ಕೊಂಡ್ರೆ ಊರಿಗೆ ಊರೇ ಬಡದಾಡಬೇಕಾಗತ್ತೆ. ನಮ್ಮೂರಿಗೆ ಬಂದು ನಮ್ಗೆ ಬೆದರಿಕೆನ? ಏನ್ರಲ್ಲ ನಿಂತ ನೋಡ್ತಾ ಇದೀರಾ, ಅಪ್ಪ ಮಗ ಇವತ್ತು ಊರ್ ಬಿಟ್ಟು ಹಾಚ್ಕೋಬಾರ್ದು, ಏನಂತೀರಾ? ನೋಡ್ರಪ್ಪ, ಪಂಚಾಯತಿ ಸೇರಿರೋದೇ ನ್ಯಾಯ ಕೊಡೋದಿಕ್ಕೆ. ನಾವೆಲ್ಲ ಮಾತಾಡೋ ತನಕ ಸುಮ್ಕಿರಂಗಿದ್ರೆ ಸುಮ್ಕಿರಿ, ನೀವುಗಳೇ ಕಿತ್ತಾಡ್ಕೊಳಂಗಿದ್ರೆ ಕಿತ್ತಾಡ್ಕೊಳ್ಳಿ, ನಾವು ಎದ್ದೋಯ್ತೀವಿ. ಯಾಕ್ರಪ್ಪ ಕಿತ್ತಾಡ್ತೀರಾ? ನೋಡಿ, ನನ್ನ ಮಗ ಮಾಡಿ ಸರಿ ಅಂತ ನಾನು ಹೇಳಕ್ ಬಂದಿಲ್ಲ, ಏನೋ ಕೆಟ್ಟಗಳಿಗೆ ನಡಿಬಾರ್ದು ನಡೆದೋಯ್ತು. ಇದೇ ಜಿದ್ದನ ನಿಮ್ಮ ಊರು ಹುಡುಗರು ಮನಸ್ಸಲ್ಲಿಟ್ಕೊಂಡು ನಮ್ಮ ಮಗನ ಏನಾರ ಮಾಡೋದು, ನಮ್ಮ ಮಗನ ಸ್ನೇಹಿತರು ನಿಮ್ಮೂರು ಹುಡುಗರು ಏನಾರ ಮಾಡೋದು, ಹೀಗೆ ಬಿಟ್ರೆ ತಲೆ ತಲೆ ಉಳ್ತಾವೆ ಅಷ್ಟೇ. ನಾಲ್ಕಾರು ಕುಟುಂಬಗಳು ಬೀದಿ ಪಾಲಾಗ್ತವೆ, ಇದು ಬೇಕಾ? ಸತ್ತೋದವನು ಕಾಲೇಜ್ ಮುಗಿಸ್ಕೊಂಡು ಅವನ ತಂಗಿ ಮದುವೆ ಮಾಡಿಸ್ತಾ ಇದ್ನೋ ಗೊತ್ತಿಲ್ಲ, ಆದರೆ ಅವನಿದ್ದೇನು ಮಾಡಿಸ್ತಾ ಇದ್ನೋ ಅದಕ್ಕಿಂತ ಹೆಚ್ಚಾಗಿ ನಾನು ಮಾಡಿಸ್ತೀನಿ. ಅವನಪ್ಪ ಅಮ್ಮ ಕೊನೆಯವರೆಗೂ ಯಾರಿಗೂ ಭಾರವಾಗದಂಗೆ ಬದುಕೋದಕ್ಕೆ 2 ಎಕರೆ ಜಮೀನು ಕೊಡ್ತೀನಿ. ನಿಮ್ಮೂರು ಹುಡುಗರು ನನ್ನ ಮಗನ ಮೇಲಿರೋ ಜಿದ್ದನ ಮರೆತು ಆ ಕೇಸ್ನ ವಾಪಸ್ ತಗೊಂಡ್ರೆ ಸಾಕು, ನಾನು ಈ ಮಾತನ್ನ ಖಂಡಿತ ನಡೆಸ್ಕೊಡ್ತೀನಿ. ಇದಕ್ಕೆ ನಾನು ನನ್ನ ಮಗನೇ ಸಾಕ್ಷಿ. ನಮ್ಮ ಹುಡುಗನ ಪ್ರಾಣ ತೆಗೆದ್ಬಿಟ್ಟು ಈಗ ಅದ್ ಮಾಡ್ಕೊಡ್ತೀವಿ ಇದ್ ಮಾಡ್ಕೊಡ್ತೀವಿ ಅಂತ ಏಮರ್ಸ್ಬಿಟ್ರೆ ಬಿಟ್ಬಿಡ್ತೀವ? ನೋಡಿ, ನನ್ನ ಮಗ ಮಾಡಿ ತಪ್ಪಿಗೆ ನಿಮ್ ಊರ್ ಮುಂದೆ ಮಂಡಿ ಊರಿಸಿ ಕ್ಷಮೆ ಕೇಳಿಸ್ಬೇಕಾ? ಕೇಳಿಸ್ತೀನಿ. ಏನ್ರಲ್ಲ ನೋಡ್ತಾ ಇದೀರಾ, ಅಪ್ಪ ಮಗನ್ ಡ್ರಾಮ ಬೇಜಾನಾಗೋಯ್ತು, ಏನಂತೀರಾ? ಇವತ್ ಜೊತೆಗಿದ್ದವನು ನಾಳೆ ಇಲ್ಲ ಅಂದ್ರೆ ಮನ್ಸಿಗೆ ಎಷ್ಟು ನೋವಾಯ್ತದೆ ಅಂತ ನನಗೂ ಗೊತ್ತು. ಹಂಗಂತ ಜಿದ್ದಿಗೆ ಬಿದ್ದ್ಬಿಟ್ಟು ಏನಾದ್ರು ಮಾಡಿಬಿಟ್ರೆ ನೆಮ್ಮದಿಯಾಗಿ ನಿದ್ರೆ ಮಾಡ್ಬಿಡ್ತೀರಾ? ಪೊಲೀಸು ಕೇಸು ಕೋರ್ಟು ಅಂತ 1000 ಆಯ್ತು, ಅವ್ರು ಹೇಳ್ದಂಗೆ ಕೇಳಿ. ಬೇಡ ಅಂದ್ರೆ ನಿಮ್ಮಲ್ಲಿ ಯಾರಾದರೂ ಚೆಲುವನ್ ತಂದೆ ತಾಯಿನ ಕೊನೆ ತನಕ ನೋಡೋರಿದ್ರೆ ಮುಂದೆ ಬನ್ನಿ. 1 ತಿಂಗಳು ನೋಡ್ಕೋಬಹುದು, 7 ತಿಂಗಳು ನೋಡ್ಕೋಬಹುದು, ಜೀವನ ಪೂರ್ತಿ ನೋಡ್ಕೊಳಕ್ ಆಯ್ತದಾ? ಅವ್ರ ಹೆಂಡತಿ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳಕ್ ಆಗಿಲ್ಲ. ಹಂಗಾರೆ ದ್ವೇಷ ಯಾಕೆ ಮಾಡಿರಿ? ಗೌಡ್ರ ನಾನ್ ನೋಡ್ಕತ್ತೀನಿ ಅಂತ ಹೇಳ್ತಾ ಇಲ್ವಾ? ಬಿಡ್ರಲ್ಲ ಅವ್ರಿಗೆ, ಅವ್ರನ್ನೇನ್ ಸಾಮಾನ್ಯದವರು ಅಂತ ಅನ್ಕೊಂಡಿದ್ದೀರಾ? ಅವ್ರು ಒಂದ್ ಕರೆ ಕೊಟ್ರೆ ಸಾಕು, ಇಡೀ ಊರ್ ಊರೇ ಅವ್ರ ಬೆನ್ನಿಂದ ನಿಂತ್ಕತ್ತದೆ. ಅದಂಗಿರ್ಲಿ, ಗೌಡ್ರ ಹೇಳಿದ್ದನ್ನ ಒಪ್ಕೋಬೇಕಾಗಿರೋದು ಚೆಲುವನ್ ಮನೆಯವರು, ಅವ್ರು ಒಪ್ಕೊಂಡ್ರೆ ಎಲ್ಲ ಮುಗ್ದಂಗೆ. ಏನ್ರಪ್ಪ ನಾ ಹೇಳೋದು, ಅದೇನ್ ಸರಿಯಾಗಿ ಹೇಳ್ರ? ಆಯ್ತು ಗೌಡ್ರೆ, ನೀವ್ ಹೇಳ್ದಂಗೆ ಆಗ್ಲಿ, ಅದೇನ್ ಮುಗಿಸ್ಕೊಂಬಿಡಿ. ತಾಯವ್ವ ಒಪ್ಗೆನಾ? ಗೌಡ್ರೆ ನಮ್ಮವರೆಲ್ಲ ಒಪ್ಕೊಂಡವ್ರೆ, ನೀವು ನಿಮ್ ಮಾತಿನಂತೆ ನಡ್ಕೊಳ್ಳಿ.